हेलो, हेलो, गुड इवनिंग मैडम। अगत्या गुड इवनिंग। अगत्याला आगत्या। डिलीवरी पर्सन के कॉल मत करना, प्लीज रिसीव मत करो। बट ನಾನೇನು ಆರ್ಡರ್ ಮಾಡಿಲ್ವಲ್ಲ। ಹೌದಾ? ಪಾಪ ಡೆಲಿವರಿ ಬಾಯ್ ನಿಮ್ಮ ಮನೆವರೆಗೂ ನಿಮ್ಗೆ ವಾಪಸ್ ಹೋಗ್ತಾನೆ। ಸರಿ, ಒಂದು ಕೆಲಸ ಮಾಡಿ, ನಾನು ನಂಬರ್ ಕೊಡ್ತೀನಿ, ಅದು ಕಾಲ್ ಮಾಡಿ ಆರ್ಡರ್ ಕ್ಯಾನ್ಸಲ್ ಮಾಡಿಸಿ ಪ್ಲೀಸ್। ಸರಿ ಹೇಳಿ। *402*9845200000 ಈ ನಂಬರ್ ಡೈರೆಕ್ಟ್ ಆಗಿ ಡೆಲಿವರಿ ಪರ್ಸನ್ ಕನೆಕ್ಟ್ ಆಗುತ್ತೆ। ಬಟ್ ನನ್ನ ಫೋನಲ್ಲಿ ರೀಚಾರ್ಜ್ ಖಾಲಿ ಆಗಿದೆ। ಹಿಂಗಂದ್ರೆ ಹೆಂಗೆ ಮೇಡಮ್? ಪಾಪ ಡೆಲಿವರಿ ಬಾಯ್, ರೀಚಾರ್ಜ್ ಮಾಡ್ಕೊಂಡೆ ಕಾಲ್ ಮಾಡಿ। ಐ ಆಮ್ ಸೋ ಸಾರಿ, ನಾನು ರಿಮೋಟ್ ಏರಿಯಾದಲ್ಲಿ ಇದ್ದೀನಿ, ರೀಚಾರ್ಜ್ ಮಾಡ್ಸೋದಕ್ಕೆ ಆಗೋದಿಲ್ಲ। ಇನ್ನೇನ್ ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡಿ। ಸರಿ ರೀ ಮೇಡಮ್, ನಾನೇ ರೀಚಾರ್ಜ್ ಮಾಡಿಸ್ತೀನಿ। ಓಕೆ, ಥ್ಯಾಂಕ್ ಯು। ಏನು ಬ್ಯಾಲೆನ್ಸ್ ಇಲ್ವಾ? ನಿನ್ ನಂಬರ್ ಕೊಡು, ನಾನು ರೀಚಾರ್ಜ್ ಮಾಡಿಸ್ತೀನಿ। ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇದೆ। ಮತ್ತೆ ಈ ನಂಬರ್ ನೋಡಿ, ಈ ಕೋಡ್ ಕಾಲ್ ಫಾರ್ವರ್ಡಿಂಗ್ ನಂಬರ್ಗೆ ನಾವು ಡಯಲ್ ಮಾಡಿದ್ರೆ ಸಾಕು, ನನ್ನ ಫೋನಿಗೆ ಬರೋ ಎಲ್ಲ ಕಾಲ್ಸ್ ಮೆಸೇಜಸ್ ಈ ನಂಬರ್ಗೆ ಹೋಗುತ್ತೆ। ನಂಬರ್ಗೆ ಹೋದ್ರೆ ಏನಾಗುತ್ತೆ? ಅಷ್ಟೇ ಅಲ್ಲ, ನನ್ನ ಓ ಟಿ ಪಿ ಕೂಡ ಇದೇ ನಂಬರ್ಗೆ ಹೋಗುತ್ತೆ। ಮತ್ತೆ ಆಮೇಲೆ ನನ್ನ ಬ್ಯಾಂಕಲ್ಲಿರೋ ಎಲ್ಲ ಬ್ಯಾಲೆನ್ಸ್ ನನಗೆ ಗೊತ್ತಿಲ್ಲದೆ ಖಾಲಿ ಆಗುತ್ತೆ। ಇಷ್ಟು ಮೋಸ ಮಾಡ್ತಾರ? ಇಲ್ಲಿ ನೋಡಿ, ಇವಳು ಯಾವಳು? ನಾನು ಎಲ್ಲರಿಗೂ ಟೋಪಿ ಹಾಕ್ತೀನಿ, ಇವಳು ನನಗೆ ಟೋಪಿ ಹಾಕ್ತಾಳೆ।